मदिरा सुवर्ण श्रीमती भाग्यलक्ष्मी ಇದ್ದಕ್ಕಿದ್ದಂಗ ಮಾವನ್ ಯಾರು ಕಿಡ್ನಾಪ್ ಮಾಡ್ತಾರ? ಆ ಕಿಡ್ನಾಪರ್ಸ್ ಹಿಂಗ ಮಾವನಿಂದ ಆಗ್ಬೇಕಾಗಿರೋ ಕೆಲಸ ಏನಿರ್ತದ? ಛೇ, ಅವ್ರ ದುಡ್ಡು ಕೇಳವಲ್ರು ಅಂದ್ರ ಇದ್ರ ಹಿಂದೆ ಬೇರೆ ಏನೋ ಅದ. ಇದೆಲ್ಲ ಕೈಲಾಶನ್ ಕೆಲಸ ಇರ್ಬೋದೇನೋ ಅಂತ ಒಮ್ಮೆ ಮನಸ್ತದ. ನಮ್ಗವನಿ ವಿಷಯ ಎಲ್ಲ ತಿಳೀತು ಅನ್ನೋದು ಅವನಿಗೆ ಗೊತ್ತಾಗಿ ಹಿಂಗೆ ಮಾಡಿದ್ರ ಬೇರೆ ಯಾವ ಕಡೆಯಿಂದನೂ ಮಾವಂಗೆ ಅಪಾಯ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಈಗ ಅವ್ರಿಗೆ ಹುಟ್ಕೊಂಡಿರೋ ಶತ್ರು ಅಂದ್ರೆ ಆ ಕೈಲಾಶ್ ಮಾತ್ರ. ಸುಮ್ಮನೆ ಅನುಮಾನ ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡೋಕ್ಕಿಂತ ಪೊಲೀಸ್ ಹತ್ರ ಹೋಗೋದ ಒಳ್ಳೇದು. ಬೇಡ ಬೇಡ, ನಾನು ಅವಸರ ಮಾಡಿ ಮಾವನ ಜೀವಕ್ಕೆ ಅಪಾಯ ಆದ್ರೆ ಇದ್ರ ಹಿಂದೆ ಕೈಲಾಶ್ ಇದ್ರ ನಾವು ಮನ್ಯಾಗ ಏನೇನು ಮಾಡ್ತೀವಿ ಅನ್ನೋದು ಅವನಿಗೆ ತಿಳಿತದ. ಅವನಿಗೆ ಗೊತ್ತಾಗ್ದಂಗೆ ಹೋದರೂ ಕಂಪ್ಲೇಂಟ್ ಮಾಡಿದ ಮೇಲೆ ಪೊಲೀಸ್ ಮನೆಗೆ ಬರ್ತಾರ. ಅವಾಗ ಅವನಿಗೆ ಗೊತ್ತಾಗೆ ಆಗ್ತದ. ಹೇಳಿ ಕೇಳಿ ಅವ ಯಾವುದಕ್ಕೂ ಹೇಸೋದಿಲ್ಲ. ನಾನು ತಗೊಳ್ಳೋ ಒಂದು ಹುಡುಕಿ ನಿರ್ಧಾರ ಎಲ್ರಿಗೂ ತೊಂದರೆ ಆಗಬಾರ್ದು. ಒಂದು ವೇಳೆ ಇದ್ರ ಹಿಂದೆ ಕೈಲಾಶ್ ಅಲ್ದ ಬೇರೆ ಯಾರು ಇದ್ರ ಯಾವುದಕ್ಕೂ ಕೈಲಾಶ್ ಏನು ಮಾಡ್ತಾನ, ಎಲ್ಲಿಗೆ ಹೋಗ್ತಾನ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಅವನ ಹಿಂದೆ ಬಿದ್ದರೆ ಏನಾರ ಒಂದು ಸುಳಿವು ಸಿಕ್ಕ ಸಿಗ್ತದೆ. ನೋಡೋಣ. ಅಮ್ಮ ಅಮ್ಮ, ಏನ ಕಾಫಿ? ಕಾಫಿ? ನೀನು ನನಗೆ ತಂದಿದ್ಯಾ? ನಾನೇನಾದರೂ ಕನಸು ಕಾಣ್ತಾ ಇದ್ದೀನ? ಜುಬಿಟ್ಕೊಂಡು ನೋಡ್ತೀನಿ ತಡಿ. ಏ ಇಲ್ಲ, ನಿಜವಾಗ್ಲೂ ತಂದಿದ್ಯಾ? ಯಾಕೆ ತಂದ್ರಿ ಅವಳು? ಭಾಗ್ಯಲಕ್ಷ್ಮಿ, ನೀ ನನಗೆ ಕಾಫಿ ತಂದಿದೆಯಲ್ಲ, ಪ್ರೀತಿಯಿಂದ ತಂದಿದೆಯೋ ಅಥವಾ ಇದಕ್ಕೆ ವಯಸ್ಸಾಗಿದೆ, ತುಂಬ ಕಿಟಕಿಟಿ ಕೊಡ್ತಾಳೆ, ಅದಕ್ಕೆ ಮೂಗಲ್ಲಿ ಹೊತ್ತಿ ಇಟ್ಕೊಂಡು ತಾಕಡು ಕುಡಿದಕ್ಕೂ ತಾಕಡು ಕುಡಿದಕ್ಕೂ ಅಂತ ಇವಳು ಮೇಲೆ ಹೋಗ್ಬಿಡ್ಲಿ ಅಂತ ಒಂದಿಷ್ಟು ವಿಷ ಹಾಕೊಂಡು ತಗೊಂಡು ಬಂದಿದೀಯೋ? ಅಮ್ಮ, ನಮ್ಮ ಯೋಚನೆ ಹೇಗಿರುತ್ತೋ ನಮ್ಮ ಮಾತು ಹಾಗೆ ಇರುತ್ತೆ. ನಿಮಗೆ ಆ ಥರ ಬುದ್ಧಿ ಇರ್ಬೋದು, ನನಗಿಲ್ಲ. ಭಟ್ರಿಗೇನೋ ಬೇರೆ ಕೆಲಸ ಇತ್ತಂತೆ, ಇದನ್ನ ಹೋಗಿ ನಿಮಗೆ ಕೊಡಿ ಅಂದ್ರು, ಅದಕ್ಕೆ ತಗೊಂಡು ಬಂದೆ. ಇಲ್ಲಿ ಇಡ್ತೀನಿ, ಬೇಕಾದ್ರೆ ಕುಡೀರಿ, ಬೇಡಾದ್ರೆ ಬಿಡಿ. ಅಯ್ಯೋ ಭಾಗ್ಯಲಕ್ಷ್ಮಿ, ಭಾಗ್ಯ ಭಾಗ್ಯಲಕ್ಷ್ಮಿ ಬಾರಮ್ಮ, ಇಲ್ಲಿ ಏನೋ ತಮಾಷೆ ಮಾಡಬೇಕು ಅನಿಸ್ತು, ಮಾಡಿದೆ ಕಣೆ ಅಷ್ಟೇ. ಬಾಮ್ಮ, ಬಾರೆ 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 ಬಾರೆ, ಬಾ ಬಾ, ವಿಷಯ ಕೇಳಬೇಕು ಬಾ. ಹೌದು ಶ್ರೀಪಾದುಗೆ, ಏನ್ ಮಾಡಿದೀಯಾ? ಏನಮ್ಮ ನಿಮ್ಮ ಮಾತಿನ ಅರ್ಥ? ಅಯ್ಯೋ ದೇವ್ರೆ, ಏನೇ ನೀನು ಅಚ್ಚ ಕನ್ನಡದಲ್ಲಿ ಏನ್ ಮಾಡಿದೀಯಾ ಅಂತ ಕೇಳ್ತಾ ಇದ್ದೀನಿ. ಏನ್ ನಿಮ್ಮ ಮಾತಿನ ಅರ್ಥ ಅಂತ ನನಗೆ ಕೇಳ್ತಾ ಇದೆಯಲ್ಲ. ನೋಡು, ನನ್ನ ತಮ್ಮ ಶ್ರೀಪಾದು ಕಾಣೆಯಾಗಿದ್ದಾನೆ, ಅದಕ್ಕೆ ಕಾರಣ ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವನೇನ್ ಮಾಡಿದೆ ಅಂತ ಕೇಳ್ತಾ ಇದ್ದೇನಮ್ಮ. ಅಮ್ಮ ಅಯ್ಯೋ, ಏನೇ ನೀನು, ನಿನಗೆ ಅನುಕೂಲ ಆಗಲಿ ಅಂತ ನಾನು ಎಷ್ಟು ಮೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀನು ನೋಡಿದ್ರೆ ಟೆರೆಸ್ಸೆ ಹಾರು ಹೋಗೋ ಥರ ಕೂಗ್ತಾ ಇದೆಯಲ್ಲ, ನನಗೇನು? ಅಲ್ಲ, ನಿನ್ನ ಗುಟ್ಟು ಯಾರಿಗೂ ಗೊತ್ತಾಗಬಾರ್ದು ಅಂತ ನನ್ನ ಇಷ್ಟ, ಎಲ್ರಿಗೂ ಗೊತ್ತಾಗಲಿ ಅಂತ ನಿನ್ನ ಇಷ್ಟ ಇದ್ರೆ ಹೇಳ್ಬಿಡು, ಎಲ್ಲರನ್ನು ಕರಿತೀನಿ. ಎಲ್ಲಿದ್ದೀರಾ? ಎಲ್ಲರೂ ಬರ್ರೆ, ಏನೋ ಹೇಳ್ತಾಳೆ ಇವಳು. ನೋಡಿ ಅಮ್ಮ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಯಾಕೆ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡಿ ನನ್ನ ಕೋಪ ಬರುವಾಗ ಮಾಡ್ತೀರಿ? ನಾನು ಯಾಕೆ ಮಾವಂಗೆ ಏನಾದರೂ ಮಾಡ್ತೀನಿ? ನನ್ನ ಹತ್ರ ಜಗಳ ಆಡ್ಬೇಕನ್ನೋ ಆಸೆ ಅಲ್ಲ ನಿಮಗೆ? ಹಾಗಾದ್ರೆ ಬೇರೆ ಕಾರಣ ಹುಡುಕಿ ಸುಮ್ ಸುಮ್ನೆ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಮಾತಾಡ್ಬೇಡಿ. ಭಾಗ್ಯಲಕ್ಷ್ಮಿ, ಬಾಯಿಗೆ ಬಂದಿದ್ದೆಲ್ಲ ನಾನು ಹೇಳ್ತಾ ಇಲ್ಲಮ್ಮ. ಯಾವ ಉದ್ದೇಶ ಇಟ್ಕೊಂಡು ನೀನು ಈ ಮನೆಗೆ ಬಂದಿಯೋ ಅದನ್ನೆಲ್ಲ ನೀನು ಸಾಧಿಸ್ತಾ ಇದೀಯಾ?
ಅದನ್ನು ನೋಡಿ ನನಗೆ ಹೊಟ್ಟೆ ಹೊಟ್ಟೆ ಉರಿತಾ ಇದೆ. ನಿನ್ನ ಪ್ಲಾನ್ ಎಲ್ಲ ಸಕ್ಸಸ್ ಆಗ್ತಾ ಇದೆ, ಆದರೆ ಎಷ್ಟು ದಿನ ಆಗುತ್ತೆ ಹೇಳು? ಸ್ವಲ್ಪ ದಿನ, ಆಮೇಲೆ ಗಂಟು ಮೂಟೆ ಕಟ್ಕೊಂಡು ನೀನು ಮನೆಯಿಂದ ಹೊರಗಡೆ ಹೋಗೋ ಪ್ರಸಂಗ ಬರುತ್ತೆ. ಆದರೂ ನಾನ್ಯಾಕೆ ಸುಮ್ಮನೆ ಇದ್ದೀನಿ ಗೊತ್ತಾ? ನಾನು ಅನ್ಕೊಂಡಿದ್ದೆಲ್ಲ ನನ್ನ ಕೈ ಸೇರ್ತಾ ಇದೆ. ನಾನು ಗುರಿ ಮುಟ್ಟೋ ಟೈಮು, ಬೇರೆ ಕಡೆ ಯೋಚನೆ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಹೇಗೂ ನೀನು ಈ ಮನೆಯಿಂದ ಹೊರಗೋಗೋ ಟೈಮು ಹತ್ರ ಬಂದಿದೆ ಕಡೆ. ಅಲ್ಲಿವರೆಗೂ ಎಷ್ಟು ಉರಿತೀಯೋ ಉರಿ, ಎಷ್ಟು ಮೆರಿತೀಯೋ ಮೆರಿ. ಆದರೆ ಅದಕ್ಕಿಂತ ಮೊದಲು ನನ್ನ ತಮ್ಮ ಶ್ರೀಪಾದನ್ನ ಎಲ್ಲಿ ಎಲ್ಲಿ ಮುಚ್ಚಿಟ್ಟಿದೀಯಾ? ಒಬ್ಬಳಿಗೆ ಹೇಳ್ಬಿಡೆ. ಅಮ್ಮ, ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಮಾವ ನನ್ನ ತಂದೆ ಸಮಾನ, ನಾನು ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀನಿ ಅಂತ ಉದ್ದೇಶ ನಂದಲ್ಲ. ನಿಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂದ್ರೆ ಬೇರೆಯವ್ರ ತಲೆ ತಿನ್ನೋ ಕೆಲ್ಸ ಯಾಕೆ ಮಾಡ್ತೀರಾ? ಈಗ್ಲೇ ಮಾವ ಕಾಣ್ತಿಲ್ಲ ಅಂತ ಎಲ್ರು ಬೇಜಾರಲ್ಲಿದ್ದೀವಿ. ನೀವು ಈ ತರ ಮಾತಾಡಿ ಗಲಾಟೆ ಆಗೋ ಹಾಗೆ ಮಾಡಬೇಡಿ. ಹೌದೌದು, ಮಾವ ನನ್ನ ತಂದೆ ತರ ಅಂತ ಬರೀ ಬಾಯಿ ಮಾತಿಗೆ ಹೇಳ್ತಾ ಇದೀಯ ನೀನು? ಅವರೇ ನಿನ್ನ ಸ್ವಂತ ತಂದೆ ಅಲ್ವಲ್ಲ, ನಾನು ಟಾಟಾ ಬಿರ್ಲಾ ನನ್ನ ಮಾವ ಅಂತ ಹೇಳ್ಕೊತೀನಿ, ನಡೆಯುತ್ತಾ? ನೋಡು ಭಾಗ್ಯಲಕ್ಷ್ಮಿ, ನೀನು ಮನೆಗೆ ಬಂದಿರೋದೇ ಈ ಎಲ್ಲ ಆಸ್ತಿನ ಹೊಡ್ಕೋಬೇಕು ಅಂತ. ಅದಕ್ಕೆ ಮನೆ ಯಜಮಾನ ಮನೆಯಲ್ಲಿಲ್ಲ, ನನ್ನ ಮಗ ಅಂತೂ ಬಾಯಿ ಸತ್ತು ಪ್ರಾಣಿ, ನಿನ್ನ ತಂಟೆಗಂತೂ ಅವನು ಬರೋದೇ ಇಲ್ಲ. ಇನ್ನು ಉಳಿದವನು ಪ್ರೀತಮ್ ಒಬ್ಬನೇ, ಅವನು ಪ್ಲಾನ್ ಮಾಡಿ ನಿನ್ನ ಬುಟ್ಟಿಗೆ ಮೊದಲೇ ಹಾಕ್ಕೊಂಡಿದೀಯ. ಹೇಗಾದರೂ ಮಾಡಿ ಇದೆಲ್ಲ ಆಸ್ತಿ ಹೊಡ್ಕೋಬೇಕು ಅಂತ ಸಂಚು ಮಾಡಿದೀಯಾ, ಪ್ಲಾನ್ ಮಾಡಿದೀಯಾ? ಅಯ್ಯೋ, ನನಗೆ ಗೊತ್ತಾಗಲ್ವೇನೆ ನಿನ್ನ ಪ್ಲಾನು? ಸಾಕಮ್ಮ ಸಾಕು, ನಿಮ್ಮ ಮಾತಿಗೆ ವಾದ ಮಾಡ್ತಾ ಕೂತ್ಕೊಳ್ಳೋಷ್ಟು ಟೈಮ್ ನನಗಿಲ್ಲ. ಆದರೆ ಒಂದು ಮಾತು ಹೇಳ್ತೀನಿ ಕೇಳಿ. ಕಾಫಿ ತಂದು ಕೊಟ್ಟಾಗ ನೀವೊಂದು ಮಾತು ಕೇಳಿದ್ರಿ, ಕಾಫಿನ ವಿಷಾನ ಅಂತ. ನೀವು ಹೀಗೆ ಮನಸ್ಸಿಗೆ ನಾವು ಆಗೋ ಥರ ಮಾತಾಡಿದರೆ ನಾನು ನಿಜವಾಗ್ಲೂ ವಿಷಾನೇ ತಂದು ಕೊಟ್ಬಿಡ್ತೀನಿ. ಹುಷಾರು, ನನ್ನ ಸುಮ್ಮನೆ ಕೆಣ್ಕಕ್ಕೆ ಬರಬೇಡಿ ನೀವು. ಏನೋ ಒಂದು ಅನುಮಾನ ಇತ್ತು, ಶ್ರೀಪಾದನ್ನ ಇವಳೇ ಕಿಡ್ನ್ಯಾಪ್ ಮಾಡಿದಾಳೆ ಅಂತ. ಈಗ ನನ್ನ ಅನುಮಾನ ಗಟ್ಟಿಯಾಗ್ತಾ ಇದೆ. ಇನ್ನೊಂದೇನು ಅಂದಲ್ಲ, ನೀವು ಹೀಗೆ ಮಾಡಿದ್ರೆ ನಾನೇ ವಿಷ ಹಾಕ್ಬಿಡ್ತೀನಿ ಅಂತ. ಅಯ್ಯಯ್ಯೋ, ತಲೆ ಕೆಟ್ಟರೆ ಹಾಗೆ ಮಾಡಿದ್ರು ಮಾಡ್ತಾಳೆ ಅವಳು. ಅಯ್ಯೋ ದೇವ್ರೇ, ಇನ್ಮೇಲೆ ನನ್ನ ಅಡುಗೆ ನಾನೇ ಮಾಡ್ಕೊಂಡು ಊಟ ಮಾಡಬೇಕಾಯ್ತಲ್ಲಪ್ಪ. ಇವಳ ಕೈಯಿಂದ ಒಂದು ಗ್ಲಾಸ್ ನೀರು ಕುಡಿಯೋದು ಕೂಡ ನಾನು ಯೋಚನೆ ಮಾಡೋ ಕಾಲ ಬಂತು. ದೇವ್ರೇ, ನನ್ನ ಪ್ರಾಣ ಕಾಪಾಡಪ್ಪ, ನನ್ನ ಪ್ರಾಣ ಕಾಪಾಡಪ್ಪ. ಓಂ ನಮ ಶಿವಾಯ್, ಓಂ ನಮ ಶಿವಾಯ್, ಓಂ ನಮ ಶಿವಾಯ್. ಬಾಸ್ ನಮಸ್ಕಾರ. ಏನೋ ಬಂದಿತ್ತು? ಸ್ವಲ್ಪ ತಾಳ್ಮೆ, ಇಷ್ಟೊಂದು ಅರ್ಜೆಂಟಾ? ಈಗ ತಾನೇ ಬಂದಿದ್ದೇನೆ. ನಮ್ಮ ಮಾವನವರ ಕಣ್ಮರೆ ಕಾರ್ಯಾಚರಣೆ ನಡೀತಿದೆಯಲ್ಲ, ಅದು ಎಲ್ಲಿಗೆ ಬಂತು ಅಂತ. ಬಾಸ್, ಏನೋ ಕಷ್ಟ ಸುಖ ವಿಚಾರಿಸ್ಕೊಂಡೋಣ ಅಂತ ಬಂದ್ರೆ ಯಾವಾಗ ನೋಡಿದ್ರು ಗುರ್ರ ಅಂತಿರಲ್ಲ ಬಾಸ್, ಇನ್ನೇನು ಹೊಡೆಗೆ ಬರ್ತೀರೇನೋ ಅನ್ಕೋಬೇಕು, ಹಾಗೆ ಸುಮ್ಮನೆ ಆಗ್ಬಿಡ್ತೀರ. ಏಯ್, ಸುಮ್ಮನೆ ಏನೇನೋ ಮಾತಾಡಿ ನನ್ನ ರೇಗ್ಸ್ ಬೇಡ, ಹೋಗೋ ಇಲ್ಲಿಂದ. ಕೂಲ್ 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 ಕೂಲ್, ಯಾಕೆಷ್ಟು ಕೂಗಾಡ್ತೀರ? ಇವತ್ತಲ್ಲ ನಾಳೆ ನಿಮ್ಮನ್ನ ಈ ಮನೆಯಿಂದ ಆಚಕ್ಕೋ ಪ್ಲಾನ್ ಇದೆ ನನಗೆ, ಆಗ್ಲೂ ಹೀಗೆ ಕೂಗಾಡ್ತೀರ? ಏನೋ ಪಾಪ, ನಮ್ಮ ಮಾವ ಅದೆಲ್ಲಿ ಹೋಗಿದಾರೋ ಏನೋ.
ಅದೇನಾಗಿದೆಯೇನೋ, ಎಷ್ಟು ಕಷ್ಟ ಅನುಭವಿಸ್ತಿದ್ರು, ಅದನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದರೆ ಈ ರೆಜ್ಜಿಗೆ ಬಿಲ್ಡಪ್ಪ. ಅಮಾಯಕನ ಥರ ಆಡಬೇಡ. ಅಂಕಲ್ ಕಿಡ್ನ್ಯಾಪ್ ಆಗಿರೋದ್ರ ಹಿಂದೆ ನಿನ್ನ ಕೈವಾಡ ಇದೆ ಅನಿಸ್ತಿದೆ. ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಾಗಲ್ವಾ? ನೀನೇ ಏನೋ ಮಾಡಿದ್ಯಾ ಅಂಕಲ್ಗೆ. ಓಕೆ ಓಕೆ ಬಾಸ್, ಈಗ ಸದ್ಯಕ್ಕೆ ನಾನೇ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕಾಗತ್ತೆ? ಆ ಏನೂ ಇಲ್ಲ, ಸುಮ್ಮನೆ ಕಿರ್ಚಾಡಿ ಗಂಟ್ಲ್ಯಾಕೆ ಹಾಳು ಮಾಡ್ಕೋತೀರಾ? ಮೊದಲು ನನ್ನ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ಳಿ. ಕೋಪ ಮಾಡಿಕೊಂಡ್ರೆ ಏನು ಉಪಯೋಗ ಇಲ್ಲ. ದೊಡ್ಡ ಹೀರೋ ತರ ಪೋಸ್ ಕೊಡ್ಬೇಡ. ಬಾಸ್, ನಾನು ಹೀರೋ ಅಲ್ಲದೆ ಇರ್ಬೋದು, ವಿಲನ್ ಅಂತಾನೆ ಇಟ್ಕೊಳ್ಳಿ. ಆದರೆ ಈ ವಿಲನ್ನ ಮಟ್ಟ ಹಾಕೋಕ್ಕೆ ನಿಮ್ಮಿಂದ ಸಾಧ್ಯನೇ ಇಲ್ಲ. ಸುಮ್ಮನೆ ನನ್ನ ಮುಂದೆ ಶಕ್ತಿ ಪ್ರದರ್ಶನ ಮಾಡೋ ಬದಲು ನಿಮ್ಮ ಮುದ್ದಿನ ಮಾವ ಎಲ್ಲಿದ್ದಾರೆ ಅನ್ನೋದನ್ನು ಹುಡುಕಿ, ಆಮೇಲೆ ನೀವು ನನ್ನ ಕತ್ತಿನ ಪಟ್ಟಿ ಹಿಡಿತೀರೋ ಅಥವಾ ನಾನು ನಿಮ್ಮ ತಲೆ ಜುಟ್ಟು ಹಿಡಿತೀನೋ ನೋಡೇ ಬಿಡ. ಬರ್ಲಾ? ಮೇಲೆ ಅಪ್ಪಾಜಿ ನಮ್ಮ ಮನೆಗೆ ಕಳಿಸ್ತೀವಿ ಅಂತ ಅವ್ರು ಹೇಳಿದಾರಲ್ವಾ? ಕಾಯೋದಲ್ಲದೆ ನಮ್ಮ ಮುಂದೆ ಬೇರೆ ಯಾವ ದಾರಿನೂ ಇಲ್ಲ ಅಮ್ಮ. ಹೇಗೆ ನಂಬೋದು ಸರಳ ಅವ್ರನ್ನೆಲ್ಲ? ಅವ್ರನ್ನ ಹೇಗೆ ನಂಬೋದು? ಅವ್ರು ಯಾರು, ಏನ್ ಕತೆ, ಏನು ಗೊತ್ತಿಲ್ಲ ಅಂತದ್ರಲ್ಲಿ ಅವ್ರು ಇವ್ರನ್ನ ವಾಪಸ್ ಕಳಿಸ್ತಾರೆ ಅಂತ ಹೇಗ್ ನಂಬ್ಕೊಂಡು ಕೂತ್ಕೊಳ್ಳೋದು? ನಮ್ಮ ಕೈಲಿ ಏನು ಏನು ಮಾಡೋದಕ್ಕಾಗ್ತಿಲ್ಲ. ಎಲ್ಲಿ ಎಲ್ಲಿ ನಾವು ತಗೊಳ್ಳೋ ಒಂದು ತಪ್ಪು ಹೆಚ್ಚೆಯಿಂದ ನನ್ನ ಗಂಡನಿಗೆ ನೋವು ಬಂತು ಅಂತ ಒತ್ತಾಡ್ತಿದ್ದೀನಿ. ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗಿದೆ ಸರಳ, ತಲೆ ಕೆಟ್ಟೋಗಿದೆ. ಏನ್ ಮಾಡೋಕ್ಕಾಗತ್ತಮ್ಮ? ಎಲ್ಲ ನಮ್ಮ ಹಣೆ ಬರಹ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಹೌದು ಸರಳ,
ಹೌದು ಎಲ್ಲ ನಾವು ಪಡ್ಕೊಂಡು ಬಂದಿರೋದಷ್ಟೇ ಕೊಡೋ ಜಾಗದಲ್ಲಿರೋದು ಅವನು ಎಲ್ಲ ಅವನ ಇಷ್ಟ ಅನ್ಕೊಂಡು ನಾವು ಸುಮ್ಮನಾಗ್ಬೇಕಷ್ಟೇ ಅದು ಪುಣ್ಯ ಅಂತ ತಿಳ್ಕೊಳ್ಳಿ ದರಿದ್ರ ಲಕ್ಷ್ಮಿ ಕಾಲಿಟ್ಟ ಮೇಲೆ ಎಲ್ಲ ಹೀಗೆ ದಟ್ಟ ದರಿದ್ರನ ಅವಳು ಬೆನ್ನ ಹಿಂದೆನೇ ಕಟ್ಕೊಂಡು ಬಂದಿರ್ತಾಳೆ ಒಳ್ಳೇದಾಗೋದಕ್ಕೆ ಹೇಗ್ ಸಾಧ್ಯ ಎಲ್ಲ ದರಿದ್ರನೇ ಅದಕ್ಕೆ ಯಾಕೆ ಅಮ್ಮ ಅರುಂಧತಿ ನೀನು ಕೈ ಮುಗಿತೀನಿ ಮತ್ತೆ ಮತ್ತೆ ನನಗೆ ಹೇಳಕ್ ಬರಬೇಡ ತಾಯಿ ನೀನು ಏನ್ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಹಾಗೆ ಮಾತಾಡ್ಬಿಡಿ ಹೀಗ್ ಮಾತಾಡ್ಬಿಡಿ ಅಂತ ಇದನ್ನೇ ನೀ ನನಗೆ ಹೇಳೋದು ದಿನಕ್ಕೆ 100 ಸರಿ ಅಲ್ಲ 1000 ಸರಿ ಹೇಳ್ತೀಯ ಇದನ್ನೇ ರಾಮರಾಮ ಅಂತ ನೀನ್ ಜಪ ಮಾಡಿದ್ರೆ ಶ್ರೀರಾಮಚಂದ್ರ ಬಿಲ್ಲು ಬಾಣ ಹಿಡ್ಕೊಂಡು ನಿನ್ನ ಎದುರಿಗೆ ಪ್ರತ್ಯಕ್ಷ ಆಗಿಬಿಡ್ತಾ ಇದ್ದ ಗೊತ್ತಾ ಅಮ್ಮ ಈಗಾಗ್ಲೇ ತುಂಬಾ ನೋವಲ್ಲಿದ್ದಾರೆ ಮತ್ತಷ್ಟು ನೋವಾಗುವಾಗ ಮಾತಾಡ್ಬೇಡಿ ಅತ್ತೆ ಪ್ಲೀಸ್ ಅರೆ ನೋವಾಗಿರೋದು ನನ್ನಿಂದ ಏನು ಅಲ್ವಲ್ಲ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದಾಳೋ ಏನು ಅದನ್ನೆಲ್ಲ ಕಟ್ಕೊಂಡು ಬಂದಿದ್ದಾಳೆ ಅನುಭವಿಸ್ತಾ ಇದ್ದಾಳೆ ಅದಕ್ಕೆ ನಾನೇನು ಮಾಡಲಿ ಇಷ್ಟೆಲ್ಲ ಆಗಬೇಕು ಅಂದ್ರೆ ಈ ಮನೇಲಿ ಯಾರೋ ಒಬ್ರು ಕೆಟ್ಟ ಕಾಲುಗುಣದವರಿದ್ದಾರೆ ಅದಕ್ಕೆ ಕಣೆ ಯಾರು ಹೀಗೆಲ್ಲ ಆಗ್ತಾ ಇರೋದು ಸ್ವಲ್ಪ ದಿನ ತಡ್ಕೊಳ್ಳಿ ಆಮೇಲೆ ಒಂದು ಬಾಂಬು ಢಮ್ ಅನ್ನತ್ತೆ ಅವಾಗ ಎಲ್ಲರೂ ಸೇರಿ ಕಿವಿ ಕಿವಿ ಮುಚ್ಕೊಳ್ಬೇಕಾಗತ್ತೆ ಅಮ್ಮ ತಾಯಿ ಸರಳ ಮೇಡಮ್ಮು ನೋಡು ನನಗೆ ಉಪದೇಶ ಮಾಡೋದು ಬಿಟ್ಟು ನನಗೆ ಬುದ್ಧಿವಾದ ಹೇಳೋದು ಬಿಟ್ಟು ಸ್ವಲ್ಪ ನನ್ನ ರೂಮಿಗೆ ಬರ್ತೀಯ ಹಾಗಲ್ಲ ಅತ್ತೆ ಏ ಹಾಗೂ ಇಲ್ಲ ಹೀಗೂ ಇಲ್ಲ ಬಾ ನನ್ನ ರೂಮಿಗೆ ಮೇಲಿಂದ ಹತ್ತಿ ಇಳಿದು ಹತ್ತಿ ಇಳಿದು ನನ್ನ ಕೈ ಕಾಲೆಲ್ಲ ಬಿದ್ದು ಹೋಗ್ಬಿಟ್ಟಿದೆ ಸ್ವಲ್ಪ ಎಣ್ಣೆ ಹಚ್ಚಿ ನನ್ನ ಕಾಲಿಗೆ ಮಸಾಜ್ ಮಸಾಜ್ ಮಾಡಬೇಕು ಬಾ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಮ್ಮ ಏನಾದ್ರೂ ಬೇಕಿದ್ರೆ ನನ್ನ ಕೂಗಿ ಅಮ್ಮ ತಕ್ಷಣ ಬರ್ತೀನಿ